ಕನಕ ಮಹಾದೇವಿ ಹೀಗೆ ಒಬ್ಬರು ಉಪನ್ಯಾಸ ಮಾಡಬೇಕಾದ್ರೆ ತಾವೆಲ್ಲರೂ ಅಕ್ಕ ಮಹಾದೇವಿಯ ಹಾಗೆ ಆಗಬೇಕು ಅಂತಂದ್ರು ಮುಂದೆ ಕೂತ್ಕೊಂಡಂತ ಇಂಥವ್ರು ಗಂಡಸರು ಗಾಬರಿಯಾಗಿ ಹೋಗ್ಬಿಟ್ರು ಎಲ್ರಿ ಒಲೆಗೆ ಹಾಕ್ರಿ ಇದ್ರ ಜಗತ್ತಿನ ಗಂಡಂದ್ರು ಅಂತಾರಂತಂದ್ರು ಅಲ್ರಿ ಬಿಟ್ಟು ಹೊಟ್ಟೋಗ್ಬಿಟ್ರೆ ಏನು ಗತಿ ಅಂತಂದ್ರು ಅಂದರೆ ಅದು ಅವಳು ಹೇಳಿದ್ದು ಲೌಕಿಕ ಜಗತ್ತು ಅಲೌಕಿಕ ಗಂಡನಲ್ಲ ಸೊ ಶರಣ ಸಂಸ್ಕೃತಿಯಲ್ಲಿ ಶರಣ ಸತಿ ಲಿಂಗಪತಿ ಅಂದರೆ ಪ್ರತಿಯೊಬ್ಬರು ಗಂಡಾಗಲಿ ಹೆಣ್ಣಾಗಲಿ ನಮಗೆ ಆ ಪರಮಾತ್ಮನೇ ಶಿವನೇ ಪತಿ ಆ ಪರಮಾತ್ಮನೇ ಪತಿ ಮಾಡ್ಕೊಂಡಂಥವ್ರು ನವರು ನಾವು ಸದಾ ಸೌಭಾಗ್ಯವತಿಗಳು ಗಂಡ ಸತ್ತ ಅಂತ ಯಾರು ದುಃಖ ಪಡಬೇಕಾಗಿಲ್ಲ ಗಂಡ ಹೋದ ಅಂತಂದು ಯಾರು ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಬೇಕಾಗಿಲ್ಲ ಆ ಪತಿಯ ಪರಮಾತ್ಮನ ಒಂದು ಪವಿತ್ರವಾದಂಥ ಸೇವೆ ಮಾಡೋದಿದೆಯಲ್ಲ ಅದು ಶರಣ ಸಂಸ್ಕೃತಿಯ ಅದ್ಭುತವಾದಂಥದ್ದು ಆದ್ದರಿಂದ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಫಲಕಾರಿ ಜೀವನ ನಡೆಸುವಂಥವರು ಆರೋಗ್ಯವಂತರು ಅಂತ ಹೇಳ್ತಾರೆ ಆದರೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಲಿಂಗಪತಿ ಶರಣಸತಿ ಅನ್ನೋದು ಅಲ್ಲದೆ ಕಾಯಕವೇ ಕೈಲಾಸ ಅಂತಂದರು ಕಾಯಕ ಅಂತಂದರೆ ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ದುಡಿಯುವಂಥ ಯಾರು ಸತ್ಯಶುದ್ಧ ಕಾಯಕವನ್ನು ಮಾಡ್ತಾರಲ್ಲ ಆ ಸತ್ಯಶುದ್ಧ ಕಾಯಕದಿಂದ ಇಡೀ ಸುತ್ತಲೂ ಸಮಾಜ ಕೈಲಾಸ ಥರ ಆಗತ್ತೆ ಅಂತ ಗೊತ್ತಾಗತ್ತೆ ಇವತ್ತಿನ ವಿಜ್ಞಾನದ ಪ್ರಕಾರ ಪಾಶ್ಚಾತ್ಯರು ಕಂಡುಹಿಡಿದಿದ್ದೇನು ಅಂತಂದರೆ ಯಾರು ಕಾಯಕವನ್ನು ಮಾಡದೆ ಐಷೋರಾಮಿ ಜೀವನ ನಡೆಸಿ ತಕ್ಷಣಕ್ಕೆ ಹಣ ಬರೋ ಹಾಗೆ ಕೆಟ್ಟ ಕೆಲಸ ಮಾಡ್ತಾರಲ್ಲ ಅವರು ಆಯುಸ್ಸು ಬಹಳ ಕಡಿಮೆ ಆಗತ್ತೆ ಅವರು ಹೃದಯಾಘಾತದಿಂದ ಸಾಯ್ತಾರೆ ಅಂತ ಗೊತ್ತಾಗಿದೆ ಆದ್ದರಿಂದ ನಾವು ಹೇಳ್ಬೋದು ಕಾಯಕ ಮಾಡಿದವರು ಕೈಲಾಸ ಕಟ್ತಾರೆ ಕಾಯಕ ಮಾಡದೇ ಇದ್ದವರು ಕೈಲಾಸ ಸೇರ್ತಾರೆ ಆದ್ದರಿಂದ ದಯವಿಟ್ಟು ನಾವು ಕಾಯಕ ಯೋಗಿಗಳಾಗೋಣ ಅಂತ ಅಕ್ಕ ಮಹಾದೇವಿಯ ಬಗ್ಗೆ ಹೇಳ್ತೀವಿ ಅಕ್ಕ ಮಹಾದೇವಿ ಕರ್ನಾಟಕದ ಪ್ರಪ್ರಥಮ ಕವಿತ್ರಿ ಅಂತ ಹೇಳ್ತೀವಿ ಆದರೆ ಎಲ್ಲೋ ಒಂದು ಕಡೆಗೆ ನಾವು ಯೋಚನೆ ಮಾಡಿದಾಗ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಬರೀತಾರೆ ಅಲ್ಲಯ್ಯನ ವಚನ 280 ಕೋಟಿ ಅಲ್ಲಯ್ಯ ಅಂದರೆ ಅಲ್ಲಮ್ಮ ಪ್ರಭುಗಳು ಅವರ ವಚನ 280 ಕೋಟಿ ಅಪ್ಪಯ್ಯನ ವಚನ 436,000 ಅಪ್ಪಯ್ಯ ಅಂದರೆ ಎಲ್ಲರಿಗೂ ನಮ್ಮಪ್ಪ ಗುರು ಅಣ್ಣ ಬಸವಣ್ಣ ಅವರ ವಚನಗಳು 436,000 ಅಂತ ಎಮ್ಮಯ್ಯನ ವಚನ ವಚನಕ್ಕೊಂದು ನೀಲಮ್ಮನ ವಚನ 11,000 ಅಂದರೆ ವೈಚಾರಿಕ ಪತ್ನಿ ಅಂತ ಹೆಸರಾದಂಥ ನೀಲಾಂಬಿಕೆ ಅವರು ಬರೆದಂಥದ್ದು ಕೇವಲ 11,000 ಗಂಗಾಂಬಿಕೆಯ ವಚನ 108,000 ಅಂದರೆ ಮೊದಲೇ ಹೆಂಡತಿ ಗಂಗಾಂಬಿಕೆ ಅವರು ಎಲ್ಲವನ್ನೂ ತನ್ನ ತಂಗಿಗೆ ಬಿಟ್ಟುಬಿಟ್ಟು ತಾವು ವಚನ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದವರು ಅವರು ಬರೆದಿದ್ದು 108,000 ಆದರೆ ಎಮ್ಮಕ್ಕ ನಾಗಾಯಿಯ ವಚನ ಎಮ್ಮಕ್ಕ ನಾಗಾಯಿಯ ವಚನ 396,000 ಹಡಪ್ಪಯ್ಯನ ವಚನ 11,000 ಮರಳು ಸದ್ದೆಯನ ವಚನ 68,000 ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತಾರೆ ಅಂದರೆ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು ಬಿಟ್ಟರೆ ಅತ್ಯಂತ ಹೆಚ್ಚು ವಚನಗಳನ್ನು ರಚನೆ ಮಾಡಿದ್ದು ನಮ್ಮ ಅಕ್ಕ ನಾಗಮ್ಮ ಅವರಿಗೆ ಯಾಕೆ ಕ್ರಾಂತಿ ಗಂಗೋತ್ರಿ ಅಂತೀವಂದರೆ ಬಸವಣ್ಣನ ಮನಸ್ಸಿನಲ್ಲಿ ಸ್ವತಂತ್ರ ವಿಚಾರವನ್ನು ತುಂಬಿ ಈ ಶರಣ ಸಂಸ್ಕೃತಿಗೆ ಮುಂದಾಳತ್ವ ವಹಿಸಿ ತಮ್ಮನೆಗೆ ಬೆನ್ನೆಲುಬಾಗಿ ನಿಂತು ಎಲೆಮರೆ ಕಾಯಿಯಂತೆ ತನ್ನ ಜೀವವನ್ನು ಗಂಧದಂತೆ ತೈದಂಥವಳು ಅಕ್ಕ ನಾಗಮ್ಮ ನಾವು ಎಲ್ಲೂ ಅಕ್ಕ ನಾಗಮ್ಮನ್ನು ನೆನೆಸ್ಕೊಳ್ಳೋದಿಲ್ಲ ಆದ್ದರಿಂದ ಶಿವಶರಣೆಯರು ನೀವು ಅಕ್ಕ ಮಹಾದೇವಿ ಹಾಗೆ ಜ್ಞಾನ ವೈರಾಗ್ಯ ಮತ್ತು ಭಕ್ತಿಯ ಸಾಮರಸ್ಯ ನಮ್ಮಲ್ಲಿ ಇರುತ್ತೋ ಇಲ್ವೋ ಯಾಕಂದರೆ ಮೂರನ್ನು ಒಳಗೊಳ್ಳೋದು ಭಾಳ ಕಷ್ಟ ಯಾಕಂದರೆ ಅಕ್ಕ ನಾಗಮ್ಮ ರೂಪವತಿ ಗುಣವತಿ ಜೊತೆಗೆ ಜ್ಞಾನಿ ಮಹಾಜ್ಞಾನಿ ಅವಳು ಒಂದು ವಚನ ಇಡೀ ಸಮಾಜಕ್ಕೆ ಒಂದು ಸಂಸಾರದ ಸಾರವನ್ನು ಹೇಳುವಂಥ ವಚನ ಯಾವುದು ಅಂತಂದರೆ ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು ಹೇಳ್ತೀರ ಎಲ್ರು ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದ್ದಲ್ಲಿ
ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನದಲ್ಲಿ ನಾ ನಿಮ್ಮ ಮರೆದು ಭವ ದುಃಖ ಕೀಡಾದೆ ನಾ ನಿಮ್ಮ ಮರೆದು ಭವ ದುಃಖ ಕೀಡಾದೆ ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ 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 ನಾವೆಲ್ಲರೂ ಹುಟ್ಟುತ್ತಾ ಇದ್ದಂಗೆ ಅಜ್ಞಾನಿಗಳು ಅಜ್ಞಾನಿಗಳು ಮಕ್ಕಳಿರ್ತಾರಲ್ಲ ಅದು ಬೇಕು ಇದು ಬೇಕು ಆಟದ ಸಾಮಾನು ಅಂತ ಆ ಮಕ್ಕಳಿಗೆ ಆಟದ ಸಾಮಾನು ಆಸೆ ಬಂದಂಗೆ ನಾವು ದೊಡ್ಡವರಾಗ್ತಾ ಇದ್ದಂಗೆ ನಮ್ಮ ಆಸೆಗಳಿಗೆ ಕೊನೆನೇ ಇರೋದಿಲ್ಲ ಎಷ್ಟು ದುರಾಸೆ ಬೆಳ್ಕೊಂಡ್ಬಿಡುತ್ತೆ ಅಂದರೆ ಶರಣರು ಆ ಆಸೆಯನ್ನ ಭವದ ಬೀಜ ಅಂತಾರೆ ನಾವು ಭವಬಂಧನಕ್ಕೆ ಸಿಕ್ಕಾಕೊಳ್ಬೇಕಂದ್ರೆ ಆ ಆಸೆಯೇ ಅದು ಭವದ ಬೀಜ ಅಂತ ಹೇಳ್ತಾರೆ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳಿದ್ರೆ ನಮ್ಮ ಶರಣರು ಅದನ್ನ ಭವದ ಬೀಜ ಅಂದ್ರು ಆಸೆ ಬಂದಾಗ ಅದು ನೆರವೇರಿಸ್ತಾ ಇದ್ದಾಗ ಕೈಲಾಗ್ದಿದ್ರೆ ಮೈಯೆಲ್ಲ ಪರಚ್ಕೊಂಡ್ರು ಅಂತ ಹೇಗೆ ಜನರು ರೇಗಾಡ್ತಾರೆ ಅಂದರೆ ಯಾರ್ಯಾರು ಕೋಪಿಷ್ಟಿದಾರಲ್ಲ ಅವರೆಲ್ಲರೂ ಕೂಡ ಇದು ಕೈಲೇ ಆಗದೆ ಇದ್ದವರು ಅಂತ ನಿಮ್ಮಲ್ಲಿ ಎಷ್ಟು ಜನ ಕೋಪ ಮಾಡ್ಕೊಳ್ತೀರಿ ಕೈ ಎತ್ತರಿ ನೋಡೋಣ ಅಂತಂದ್ರೆ ಹಾಗಾದರೆ ನಮ್ಮ ಶರಣ ಸಂಸ್ಕೃತಿಯನ್ನು ಫಾಲೋ ಮಾಡೋರು ಯಾರೂ ಕೋಪವನ್ನು ತಾಳಬಾರದು ಯಾಕಂದರೆ ಕೋಪ ತಾಳಿದಾಗ ವೈಜ್ಞಾನಿಕವಾಗಿ ಗೊತ್ತಾಗಿದೆ ನಮ್ಮ ಮೆದುಳಿನಿಂದ ಕೆಟಕೋಲಮಿನ್ಸು ಕಾರ್ಟಿಸೋಲ್ ಉತ್ಪತ್ತಿಯಾಗುತ್ತೆ ಅದಕ್ಕೆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ ಎದುರಿನ ಸಮಸ್ಯೆಗೆ ಒಂದು ನಿಂತು ಅದನ್ನು ಎದುರಿಸ್ಬೇಕು ಇಲ್ಲ ಓಡಿ ಹೋಗಬೇಕು ಅಂಥ ಕೆಟ್ಟ ಹಾರ್ಮೋನ್ಗಳು ಉತ್ಪತ್ತಿಯಾದಾಗ ನಮ್ಮ ಹೃದಯದ ಕಿರೀಟ ಧಮನಿಗಳು ಸಂಕುಚಿತಗೊಂಡು ಹೃದಯ ನಿಷ್ಕ್ರಿಯಗೊಂಡು ಹೃದಯಾಘಾತ ಆಗುತ್ತೆ ಅಂತ ಇವತ್ತು ವಿಜ್ಞಾನ ಹೇಳ್ತಾ ಇದೆ ಇವತ್ತಿಗೆ ವಿಶ್ವದಾದ್ಯಂತ ಜನರು ಮನಸ್ಸಿನ ದುಗುಡದಿಂದ ಸಾಯ್ತಾ ಇದ್ದಾರೆ ಮೊದಲು ಸಾಂಕ್ರಾಮಿಕ ರೋಗದಿಂದ ಕಾಯಿಲೆಗಳಿಂದ ಸಾಯ್ತಾ ಇದ್ರು ಇವತ್ತು ಮನಸ್ಸಿನ ದುಗುಡದಿಂದ ಮಿತಿಮೀರಿ ತಿಂತಾ ಇದ್ದಾರೆ ಮಿತಿಮೀರಿ ತಿಂದು ಒಬೆಸಿಟಿ ಬರ್ತಾ ಇದೆ ಸ್ಥೂಲ ಕಾಯದಿಂದ ಡಯಾಬಿಟಿಸು ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ ಸೊ ಆ ಮಹಿಳೆಯರು ನಿದ್ರೆ ಬರದೇ ಸಾಯ್ತಾ ಇದ್ದಾರೆ ಇದಕ್ಕೆ ಅತ್ಯಂತ ಅದ್ಭುತವಾದಂಥ ಉದಾಹರಣೆ ಆದರ್ಶವಾದಂಥ ವ್ಯಕ್ತಿ ಎಲ್ಲ ಮಹಿಳೆಯರು ಫಾಲೋ ಮಾಡಬೇಕಾದಂಥವ್ರು ಒಬ್ಬರೇ ಒಬ್ಬರು ಅಂದರೆ ನಮ್ಮ ಅಕ್ಕ ನಾಗಮ್ಮ ಅವರು ಹೇಳ್ತಾರೆ ಮನದೊಡೆಯ ಮಹಾದೇವ ಮನದ ಒಡೆಯ ಮಹಾದೇವ ನಾವು ಮನಸ್ಸಿದ್ರೆ ಮಾರ್ಗ ಅಂತೀವಿ ಮನಸ್ಸಿಲ್ದಿದ್ರೆ ಮರಣ ಅಂತೀವಿ ಆದರೆ ಅವ್ರು ಹೇಳ್ತಾರೆ ಮನದ ಒಡೆಯ ಮಹಾದೇವ ಮನದ ನೋಡಿಯನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು ಬಾಯಿಗೆ ಬಂದಂಗೆ ತಲೆಗೊಂದೊಂದು ಎಲ್ಲರೂ ಮಾತಾಡ್ತಾರೆ ನಾವು ಯಾರೂ ಶರಣ ಸಂಸ್ಕೃತಿಯ ಫಾಲೋ ಮಾಡೋರು ಆಕೆ ಹಂಗಂದ್ಲು ಈಕೆ ಹಿಂಗಂದ್ಲು ಅವನು ಹಂಗಂದ ಇವನು ಹಿಂಗಂದ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು ಯಾಕಂದ್ರೆ ಅವ್ರು ತಲೆಗೆ ಬಂದಂಗೆ ಮಾತಾಡ್ತಾರೆ ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಾಲ್ಗೆಗೆ ಮೂಳೆ ಇಲ್ಲ ಆದರೆ ನಾವು ಮಾತ್ರ ಸಮಾಧಾನಿಗಳಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳಿದಾಗೆ ಸಮಾಧಾನಿಗಳಾಗಬೇಕು ಇದಕ್ಕೆ ಅಕ್ಕ ನಾಗಮ್ಮ ಹೇಳ್ತಾರೆ ಇದಕ್ಕೆ ಕಳವಳಿಸಿದ್ರು ಮನವೇ ಅವ್ರು ಹಂಗಂದ್ರು ಅಂತಂದು ಮನಸ್ಸನ್ನು ಕಳವಳ ಮಾಡ್ಕೋಬೇಡ ಇದಕ್ಕೆ ಕಾತರಿಸಿದ್ರು ತನುವೆ ಅಂತ ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ ಯಾರಿಗೆ ಮನಸ್ಸಿಗೆ ಬೇಜಾರಾಗುತ್ತಲ್ಲ ಅವ್ರಿಗೆ ಶರೀರದ ಮೇಲೆ ಆ ದುಷ್ಪರಿಣಾಮ ಆಗಿ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಬಂದ್ಬಿಡುತ್ತೆ ಆಸ್ತ್ಮಾ ಬರುತ್ತೆ ವೀಸಿಂಗ್ ಬರುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ನಾನಾ ಥರದ ತೊಂದರೆಗಳು ಬರುತ್ತೆ ಅದೇ ಕಾತರಿಸಿದ್ರು ಮನವೇ ಕಳವಳಿಸಿದ್ರು ತನುವೆ ಅಂತ ನಿಜವನ್ನರಿದು ನಿಶ್ಚಿಂತವಾಗಿರು ಮನವೇ ಅಂತಂತಾಳೆ ನಿಜ ಅಂದರೆ ಯಾವುದು
ನಿಜ ಅಂತಂದರೆ ಆ ಪರಮಾತ್ಮ ಪರಶಿವ ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಅದು ನಿಜ. ಅದನ್ನು ನಂಬಿಕೊಂಡು ಅಕ್ಕ ಮಹಾದೇವಿ ಹೇಗೆ ಮಲ್ಲಿಕಾರ್ಜುನನೇ ತನ್ನ ಪತಿ ಅಂತ ಹೋಗ್ತಾರೋ ಹಾಗೆ ಇಲ್ಲಿ ಅಕ್ಕ ನಾಗಮ್ಮ ಹೇಳ್ತಾರೆ, ನಿಜವ ನರಿದು ನಿಶ್ಚಿಂತವಾಗಿರು ಮನವೇ, ಬಸವಣ್ಣ ಪ್ರಿಯ ಸಂಗಯ್ಯನ ಬೆಟ್ಟದನಿಪ ಅಪರಾಧವನ್ನು, ಬೆಟ್ಟದಂಥ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆವನು ಅಂತ. ಯಾರಾದರೂ ನನಗೆ ಹಾಗಾಯಿತು ಹೀಗಾಯಿತು ಕಷ್ಟ ಆಯಿತು ಅಂತ ಅತ್ತೆ ಮೇಲೆ ಹೋಗಿ ಸೊಸೆ ಹೇಳ್ಕೊಳ್ಳೋದು, ಸೊಸೆ ಮೇಲೆ ಹೋಗಿ ಅತ್ತೆ ಹೇಳ್ಕೊಳ್ಳೋದು, ಗಂಡನ ಮೇಲೆ ಹೋಗಿ ಹೆಂಡತಿ ಹೇಳ್ಕೊಳ್ಳೋದು, ಕೊನೆಗೆ ಅಕ್ಕಪಕ್ಕದವರೆಲ್ಲ ಉಪ್ಪು ಖಾರ ಹಚ್ಚಿ ಮತ್ತೆ ಮನೆಗೆ ಬಂದು ಇನ್ನಷ್ಟು ಬೆಂಕಿ ಹಚ್ಚೋದು, ಅದೆಲ್ಲ ನಿಲ್ಲಬೇಕು ಅಂತಂದರೆ ಯಾವುದಕ್ಕೂ ಕಳವಳಿಸಬಾರ್ದು, ಯಾವುದಕ್ಕೂ ಕನವರಿಸಬಾರ್ದು. ನಾವು ನಿಜವನ್ನರಿತು ನಿಶ್ಚಿಂತವಾಗಿರಬೇಕು. ಆ ಪರಮಾತ್ಮ ನಮ್ಮ ಜೊತೆಗೆ ಇದ್ದಾನೆ ಅಂತ ಮನಸ್ಸಿಗೆ ಬಂದಾಗ ನಮಗೆ ಯಾವ ಥರದ ತೊಂದರೆಗಳು ಕೂಡ ಆಗೋದಿಲ್ಲ ಅಂತ ಶಿವಶರಣ್ಯರು ಹೇಳ್ತಾರೆ. ಆದ್ದರಿಂದ ಮಾಡಬೇಕಾಗಿದ್ದೇನು ನಾವು ನಿಜವಾಗ್ಲೂ ನಾವು ನಮ್ಮ ಬದುಕಿನಲ್ಲಿ ಮಾಡಬೇಕಾಗಿದ್ದೇನು ಅಂದರೆ ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತ ಸ್ವಚ್ಛಂದವಾಗಿರಬೇಕು. ನಾವು ಮಾಡೋ ಕೆಲಸ ಈಗ ನನಗೆ 7 ವರ್ಲ್ಡ್ ರೆಕಾರ್ಡ್ ಮಾಡಿದೆ, 2 ವರ್ಲ್ಡ್ ಕಾಂಗ್ರೆಸ್ನಲ್ಲಿ ಪ್ರೈಸ್ ಬಂತು, ಅದು ನಾನು ಸುಮ್ಮನೆ ಅಲ್ಲ. 14 ಗಂಟೆ ಮಗುಗೆ ಮಾಡಿದಾಗ ಒಬ್ಬ ಪಂಜಾಬಿ ಡಾಕ್ಟರ್ ಕ್ಲೇರ್ ಅನ್ನೋರು ವೈ ಅವರ್ ಪಂಜಾಬಿ ಗರ್ಲ್ಸ್ ಆರ್ ನಾಟ್ ಆಸ್ ಬೋಲ್ಡ್ ಆಸ್ ಯು ಅಂತ ಕೇಳಿದರು. ಕಾರಣ ಏನಂತಂದರೆ ನಿಜವನ್ನರಿತು ನಿಶ್ಚಿಂತವಾಗಿರೋದಿದೆಯಲ್ಲ, ನಾವು ಮಾಡೋ ಕೆಲಸ ಸತ್ಯ ಶುದ್ಧವಾಗಿರಬೇಕು, ಆ ಕೊಡೋದು ಬಿಡೋದು ಆ ಶಿವನಿಗೆ ಬಿಟ್ಟಿದ್ದು ಅಂತ ನಾವು ಅಂದ್ಕೊಂಡಾಗ ಅದು ಎಲ್ಲವೂ ಕೂಡ ಸುಸೂತ್ರವಾಗುತ್ತೆ. ಆದ್ದರಿಂದ ನೇಮದ ಕೂಲಿಯ ಮುಂದಿನ ನಿತ್ಯ ಕಾಯಕದಲ್ಲಿ ಸಂದಿರಬೇಕು. ಈಗ ಗುರುದೇವಿಯವರು ಪ್ರೊಫೆಸರ್ ಆಗಿದ್ದಾರೆ, ನಾನು ಪ್ರೊಫೆಸರ್ ಆಗಿದ್ದೀನಿ. ನಾವು ನಮ್ಮ ಪ್ರೊಫೆಸರ್ ಕೆಲಸ ಬಿಟ್ಕೊಂಡು ಟ್ಯೂಷನ್ ಮಾಡೋಕ್ಕೆ ಹೋಗ್ತೀವಿ, ದುಡ್ಡು ಮಾಡ್ತೀವಿ ಅಂತಂದರೆ ಅದು ಒಳ್ಳೆಯದಲ್ಲ. ನೇಮದ ಕೂಲಿಯನ್ನು ಬಿಟ್ಟು ನಾವು ಬೇರೆಕ್ಕೆ ಹೋಗಬಾರ್ದು. ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದು ತಾ ಮಾಡಿದ ಸೇವೆ ನಷ್ಟವಯ್ಯ ಅಂತ. ದುಡ್ಡಿನ ಆಸೆಗೆ ಯಾರು ಕೆಲಸ ಮಾಡೋಕ್ಕೆ ಹೋಗ್ತಾರಲ್ಲ ಅವ್ರು ಮಾಡೋ ಕೆಲಸ ಎಲ್ಲ ನಷ್ಟ ಆಗತ್ತೆ. ಆದ್ದರಿಂದ ಈ ನನ್ನ ಸೇವೆ ನನಗೆ ನನ್ನ ಪ್ರಸಾದಕ್ಕೆ ಚಂದೇಶ್ವರ ಲಿಂಗಕ್ಕೆ ಪ್ರಾಣವಯ್ಯ ಅಂತ ಹೇಳಿದ ಹಾಗೆ ನಾವು ಸತ್ಯ ಶುದ್ಧ ಕಾಯಕ ಅಡುಗೆನೇ ಮಾಡಲಿ, ಮಕ್ಕಳಿಗೆ ಬಡಿಸ್ಲಿ, ಮನೆಯವ್ರಿಗೆ ಮಾಡಲಿ, ಸಮಾಜ ಸೇವೆನೇ ಮಾಡಲಿ, ಯಾವುದನ್ನೇ ಮಾಡಿದರೂ ಕೂಡ ಆ ಪರಮಾತ್ಮನ ಸೇವೆ ಅಂತ ಮಾಡಿದಾಗ ನಾವು ಯಾವುದಕ್ಕೂ ಹಿಂದೆ ಬೀಳೋಕ್ಕಾಗೋದಿಲ್ಲ, ಬೇಕಾದಷ್ಟು ಸಾಧನೆ ಮಾಡ್ತಾ ಹೋಗ್ಬೋದು. ಆದರೆ ನಾವೇನು ಮಾಡ್ತೀವಿ ಅಂದರೆ ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಮನಸ್ಸನ್ನು ಕುಗ್ಗಿಸ್ಕೊಂಡು ಹೋಗ್ತೀವಿ. ಅವ್ರ ಮಾತಿಗೆ ಇವ್ರ ಮಾತಿಗೆ ಆ ಕಲ್ಲು ಕಟ್ಟದಂಗೆ ನಾವು ಜಲ್ಲಿ ಕಲ್ಲಾದರೆ ಜನ ನಮ್ಮನ್ನು ತುಳ್ಕೊಂಡು ಹೋಗ್ತಾರೆ. ಆದರೆ ಕಟ್ಟದಷ್ಟು ನಾವು ಸುಂದರ ಮೂರ್ತಿ ಆದರೆ ನಮಗೆ ನಮಸ್ಕಾರ ಮಾಡ್ತಾರೆ. ಇದಕ್ಕೆ ಹೇಳ್ತಾರೆ, ಇದಿರೆನ್ನ ಹಳೆಯುವವರು ಮತೀಯ ಬೆಳಗುವವರು. ನಮ್ಮನ್ನು ಯಾರು ನಮಗೆ ಬೈತಾರಲ್ಲ ಅವರು ನಮ್ಮ ಮತಿಯನ್ನು ಬೆಳಗ್ತಾರಂತೆ. ನಾವು ಭಾಂಡೆ ತಿಕ್ಕಿದಂಗೆ ಅವರು ನಮ್ಮ ಮನಸ್ಸನ್ನು ತಿಕ್ಕಿಬಿಡ್ತಾರಂತೆ. ಮನದ ಕಾಳಿಕೆ ಕಳೆಯುವರು. ಈಗ ಭಾಂಡೆ ಹೆಂಗೆ ಕಪ್ಪಗಾಗಿರ್ತದೆ ಹಂಗೆ ನಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಮನಸ್ಸು ವಿಚಾರಗಳನ್ನು ಅವ್ರು ತೊಳೆದು ಹಾಕ್ತಾರಂತೆ. ದುರಾಚಾರವೆನೆಗೆ ನಡೆವ ಕನ್ನಡಿಯನಿಗೆ ಹೇಯೋಪಾದೆಯ ತೋರುವರು. ಇದ ಕಾರಣ ನಾನು ಅನ್ಯ ದೇಶಕ್ಕೆ ಹೋಗೆನು, ಸಕಲೇಶ್ವರ ದೇವರ ತೊರೆವೆನು ಅಂತ ಸಕಲೇಶ ಮಾದರ್ಸ ಹೇಳ್ತಾರೆ. ಇಲ್ಲಿ ಹೊಲಸದರಿ, ಇಲ್ಲಿ ಹಂಗದರಿ, ಅಮೇರಿಕಾನಲ್ಲಿ ಹಿಂಗದರಿ, ಜಪಾನ್ನಲ್ಲಿ ಹಂಗದರಿ ಅಂತ ಹೋಗೋದು ಬೇಡ. ನಾವು ಇಲ್ಲೇ ಇದ್ದುಕೊಂಡು ನಮ್ಮ ಸಮಾಜವನ್ನು ನಮ್ಮ ಜನರನ್ನು ಉತ್ತಮ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಹೋದಾಗ ಅದು ಒಳ್ಳೆಯದಾಗತ್ತೆ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ನಾವು ಬರೀ ಚಿಂತೆ 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 ಅಂತ ಚಿಂತೆಯಿಂದ ಚಿತೆ ಕಡೆಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಹೇಳ್ತಾರೆ, ಬಡತನಕ್ಕೆ ಉಂಗುವ ಚಿಂತೆ, ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಕೇಡಿನ ಚಿಂತೆ, ಕೇಡಾಗದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು, ಆದರೆ ನಿಜ ಶಿವನ ಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನೂ ಕಾಣನೆಂದಾತ ಅಂಬಿಗರ ಚೌಡಯ್ಯ ಅಂತ. ಆದ್ದರಿಂದ ಚಿಂತೆ 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 ಅಂತ ಚಿಂತೆಯಿಂದ ಚಿತೆ ಕಡೆಗೆ ಕೇವಲ ಒಂದು ಸೊನ್ನೆ
ನಮ್ಮ ಶರಣರು ಶೂನ್ಯ ಸಂಪಾದನೆ ಮಾಡಿದರೆ ನಮ್ಮ ಬದುಕನ್ನೇ ಶೂನ್ಯ ಮಾಡ್ಕೊಳ್ತಾ ಇರೋರು ನೆನಪಿಟ್ಕೊಳ್ಳಿ. ಚಿಂತೆಯಿಂದ ಯಾವುದೂ ಪ್ರಯೋಜನ ಆಗೋದಿಲ್ಲ, ಆದರೆ ಚಿಂತನೆ ಶಿವನ ಧ್ಯಾನವನ್ನು ಮಾಡೋದ್ರಿಂದ ಓಂ ನಮ ಶಿವಾಯ ಅಂತ ಸದಾ ನಾವು ಮನಸ್ಸಿನಲ್ಲಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ, ಸಮಾಜದ ಆರೋಗ್ಯ, ಕುಟುಂಬದ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಇದಕ್ಕೆ ಉದಾಹರಣೆ ಗಂಡ ಹೆಂಡ್ರಿ ಇಬ್ಬರು ಬಂದಿದ್ರು. ಯಾವಾಗಲೂ ಗಂಡ ಹೆಂಡ್ರು ಒಟ್ಟಿಗೆ ಪೇಷಂಟ್ ಆಗಿ ಬಂದಾಗ ಏನು ಮಾಡ್ತಾರೆ ಅಂತಂದರೆ, ಗಂಡ ತನ್ನ ಕಂಪ್ಲೇಂಟ್ ಹೇಳಲ್ಲ, ಹೆಂಡತಿ ಹೇಳ್ತಾನೆ. ಹೆಂಡತಿ ತನ್ನ ಕಂಪ್ಲೇಂಟ್ ಹೇಳಲ್ಲ, ಗಂಡನ ಹೇಳ್ತಾನೆ, ಸ್ವಲ್ಪ ಹೇಳ್ರಿ ಅವ್ರಿಗೆ, ನೀವು ಹೇಳಿದರೆ ಅವ್ರು ನಿಮ್ಮ ಮಾತು ಕೇಳ್ತಾರೆ ಅಂತ. ಸೊ ಹೇಳಿದ್ರು ಹೇಳಿದ್ರು ಅಯ್ಯೋ ತಲೆಗೆ ಹಚ್ಕೋಬೇಡ್ರಿ ತಲೆಗೆ ಹಚ್ಕೋಬೇಡ್ರಿ ಅಂತ ಅವ್ರು ಹೇಳೋದಕ್ಕೆಲ್ಲ ತಲೆಗೆ ಹಚ್ಕೋಬೇಡ್ರಿ. ಭಾಳ ಕ್ಷುಲ್ಲಕವಾದಂಥ ವಿಚಾರವನ್ನು ಹೇಳ್ತಾ ಇದ್ರು, ತಲೆಗೆ ಹಚ್ಕೋಬೇಡ್ರಿ ತಲೆಗೆ ಹಚ್ಕೋಬೇಡ್ರಿ ತಲೆಗೆ ಹಚ್ಕೋಬೇಡ್ರಿ ಅಂತಂದೆ. ಕೊನೆಗೆ ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ಆ ಹೆಂಡತಿ ಸುಮ್ಮನೆ ಇರೋದು ಬಿಟ್ಟು, ಡಾಕ್ಟ್ರ್ ಊಟ ಆದ ತಕ್ಷಣ ಅವರು ಕಕ್ಕಸ್ಕೋಗ್ತಾರೆ ಇಷ್ಟಿಷ್ಟಿಷ್ಟಿ ಮಾಡ್ತಾನೆ, ನಾನು ತಲೆಗೆ ಹಚ್ಕೋಬೇಡ್ರಿ ಅಂತಂದೆ. ಅಯ್ಯೋ ಎಲ್ಲಾದರೂ ಉಂಟೆ ಅಂತಂದರು, ಎಲ್ಲಾದರೂ ಉಂಟೆ ಅಂತಂದರು. ನಾನು ವಿಚಾರ ಮಾಡಿದೆ ಏನು ಇವ್ರು ಯಾಕಿಷ್ಟು ಗಾಬರಿ ಆದರು ಅಂತ. ಆಮೇಲೆ ಗೊತ್ತಾಯ್ತು ಹೌದಲ್ಲ ಅಂತ. ನೋಡ್ರಿ ನಮ್ಗೇನೋ ಒಂದು ಕಾಗೆನೋ ಗುಬ್ಬಿನೋ ತಲೆ ಮೇಲೆ ಮಾಡ್ತು ಅಂದರೆ ಶೀಗೆಕಾಯಿ ಶಾಂಪು ಸಾಸಿ ಎಲ್ಲ ಹಾಕ್ಕೊಂಡು ತೊಳ್ಕೊತೀವಿ, ಆದರೆ ತಲೆ ಒಳಗಡೆಗೆ ಕೆಟ್ಟ ವಿಚಾರ ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ಚಿಂತನೆಗಳನ್ನು ತುಂಬಿಕೊಂಡಿರ್ತೀರಲ್ಲ, ಅದನ್ನು ತೊಳೆಯೋಕೆ ಏನಿದೆ, ಏನಾದರೂ ಇದೇನಾ, ಯಾವುದಾದ್ರೂ ಶಾಂಪು ಇದೇನಾ? ಇದೆ. ಅದನ್ನೇ ನಮ್ಮ ಶರಣರು ಕೊಟ್ಟಿರೋದು ಓಂ ನಮ ಶಿವಾಯ ಅಂತ ಷಡಕ್ಷರಿ ಮಂತ್ರವನ್ನು ಹೇಳೋದು. ದ ಸೇಮ್ ಥಿಂಗ್ ಕೆನಾಟ್ ಆಕ್ಯುಪೈ ಅಟ್ ದ ಸೇಮ್ ಟೈಮ್ ಅಂತ ಫಿಸಿಕ್ಸ್ದು ಲಾನ ನ್ಯೂಟನ್ ಹೇಳಿದರೆ, ಎರಡು ಒಂದೇ ಸ್ಥಳದಲ್ಲಿ ಒಂದೇ ಸಮಯಕ್ಕೆ ಇರೋಕ್ಕಾಗೋದಿಲ್ವಂತೆ. ಎಲ್ಲಿ ಶಿವನ ಚಿಂತನೆ ಇರುತ್ತಲ್ಲ ಅಲ್ಲಿ ಚಿಂತೆ ಅನ್ನೋದು ಇರೋದಿಲ್ಲ. ಇದನ್ನು ವೈಜ್ಞಾನಿಕವಾಗಿ ಜಾಪನೀಸ್ ಅವರು 1993 ಕಂಡುಹಿಡಿದ್ರು. ಯಾರು ಭಗವಂತನ ಧ್ಯಾನವನ್ನು ಮಾಡ್ತಾರಲ್ಲ ಅವ್ರ ಮೆದುಳಿನಿಂದ ಎಂಡಾರ್ಫಿನ್ಸು ನ್ಯೂರೋಪೆಪ್ಟೈಡ್ಸ್ ಉತ್ಪತ್ತಿ ಆಗುತ್ತೆ, ಅವರಿಗೆ ಹೃದಯಾಘಾತ ಆಗೋದು, ದಿಢೀರಂತ ಸಾಯೋದು 50% ಕಡಿಮೆ ಅಂತ ಗೊತ್ತಾಗಿದೆ. ಅಕ್ಕನ ಹಾಗೆ ನಾವು ಸದಾ ಶಿವನ ಚಿಂತನೆಯನ್ನು ಮಾಡೋಣ. ಅಡುಗೆ ಮಾಡುವಾಗಲೂ ಕೂಡ ಅದನ್ನ ಆಧ್ಯಾತ್ಮೀಕರಣಗೊಳಿಸಿ ಓಂ ನಮ ಶಿವಾಯ ಅಂತ ಉಪ್ಪು ಹಾಕ್ರಿ. ಎರಡೆರಡು ಸಲ ಉಪ್ಪು ಹಾಕೋದಿಲ್ಲ. ಓಂ ನಮ ಶಿವಾಯ ಅಂತ ಖಾರ ಹಾಕ್ರಿ, ಭಾಳ ಖಾರ ಮಾಡೋದಿಲ್ಲ. ಆದರೂ ಒಂದು ದಿನ ನಾನು ಹೀಗೆ ಮಾತಾಡುವಾಗ ಯಾರೋ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಕೊಟ್ಟಿದ್ದ ಉತ್ತರನ ಅವರು ಬಾಕ್ಸ್ ಐಟಮ್ ಮಾಡಿ ಹಾಕಿದ್ರು. ಅದನ್ನು ಓದಿದಂಥ ಬೇಲಿಮಠ ಸ್ವಾಮಿಗಳು ಬೆಳಿಗ್ಗೆ ಫೋನ್ ಮಾಡಿದರು, ಅಮ್ಮಯ್ಯ ಇದ್ರ ಪೇಟೆಂಟ್ ತೊಗೊಂಡಿದ್ದೀರಾ ಅಂತ ಕೇಳಿದ್ರು. ಸ್ವಾಮಿ ಅಂತ ಕೇಳಿದೆ, ನೀವು ಬರೆದಿದ್ದೀರಲ್ಲ ಮನಸ್ಸನ್ನು ಕೆಡಿಸುವಂತಹ ಸಿಟ್ಟು ಸೊಕ್ಕು ಸೇಡನ್ನು ಬಿಡಬೇಕು, ಶರೀರವನ್ನು ಹಾಳು ಮಾಡುವಂಥ ಉಪ್ಪು ಜಿಡ್ಡು ಸಕ್ಕರೆಯನ್ನು ಕಡಿಮೆ ಮಾಡಬೇಕು ಅಂತ ಇದ್ರ ಪೇಟೆಂಟ್ ತೊಗೊಂಡಿದ್ದೀರಾ ಅಂದರು. ಇಲ್ಲ ಬುದ್ಧಿ ಅಂತಂದೆ. ಹಾಗಾದರೆ ನಮ್ಮ ಪ್ರವಚನದಲ್ಲೂ ಅದನ್ನ ಹೇಳ್ಬೋದಾ ಅಂದರು. ಖಂಡಿತ ಹೇಳಿ ಸ್ವಾಮಿ, ಶಂಕದಿಂದ ತೀರ್ಥ ಅಂತ ಅದು ಖಂಡಿತವಾಗಿ ಜನ ಮಾತು ಕೇಳ್ತಾರೆ ಅಂತೆ. ಇವತ್ತು ನಮ್ಮ ಸಮಾಜ ಹಾಳಾಗ್ತಾ ಇರೋದು ಕೆಟ್ಟ ಸೀರಿಯಲ್ಗಳನ್ನು ನೋಡೋದು. ಅದನ್ನು ಬಿಟ್ಟು ನೀವು ಬಸವ ಟಿ ವಿ ನೋಡ್ರಿ, ನಿಮಗೂ ಉದ್ಧಾರ ಆಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಕಾರಣ ಏನಂದರೆ, ಯಾವಾಗ ಮನಸ್ಸಿನಲ್ಲಿ ಉತ್ತಮ ವಿಚಾರಗಳನ್ನು ಬಿತ್ತೀವೋ ಆವಾಗ ಉತ್ತಮ ಆಚರಣೆಗಳು ಬೆಳೆಯುತ್ತೆ. ನಮ್ಮ ಮನದಲ್ಲಿ ನಾವು ಕಸವನ್ನು ತುಂಬಿಕೊಂಡ್ರೆ ಆ ಕಸನೇ ಬರುತ್ತೆ ಹೊರತಾಗಿ ಅಲ್ಲಿ ವಿಷ ಬರೋದಿಲ್ಲ. ಆದ್ದರಿಂದ ನೆನಪಿಟ್ಕೊಳ್ಳಿ, ಆವ ವಿದ್ಯೆ ಕಲಿತಡೆಯನ್ನು ಸಾವೆ ವಿದ್ಯೆ ಬೆನ್ನ ಬಿಡೋದು ಅಂತ ಅಕ್ಕ ಮಹಾದವ ಹೇಳಿದ ಹಾಗೆ, ನಾವು ಏನೇ ಕಲಿತರೂ ಕೂಡ ಆ ಭಗವಂತನನ್ನು ನೆನೆಸೋದನ್ನು ನಾವು ಬಿಡದೇ ಇದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಇದಕ್ಕೆ ನಮ್ಮ ನೀಲಾಂಬಿಕೆ ಹೇಳ್ತಾರೆ, ಆಗಿಂಗೆ ಮುಯ್ಯಾನದಿರು, ಆಗಿಂಗೆ ಮುಯ್ಯಾನದಿರು, ಚೇಗಿಂಗೆ ಬೆಂಬೀಳದಿರು, ಅಹಾಮನವೇ ಸಂತೈಸಿಕೋ ನಿನ್ನ ನೀನೆ. ಅಹಾಮನವೇ ಸಂತೈಸಿಕೋ, ಯಾರು ಸಂತೈಸ್ಬೇಕು? ನಿನ್ನನ್ನು ನೀನು ಸಂತೈಸ್ಕೋ ಅಂತ. ನೀವೇನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಇವ್ರ ಹತ್ರ ನೀವು ಕೌನ್ಸಿಲಿಂಗ್ ಹೋಗಬೇಕಾಗಿಲ್ಲ. ನೀವೇ ಓಂ ನಮ್ಮ ಶಿವಾಯ ಅಂದ್ಕೊಂಡು ನಿಮ್ಮ ಮನಸ್ಸನ್ನು ನೀವೇ ಸಮಾಧಾನ ಮಾಡಿಕೊಳ್ಳಿ. ಹೋಗೆಂದಡೆ ನಿನ್ನ ನಿಚ್ಚೆಯಲ್ಲ, ಆಗೆಂದಡೆ ನಿನ್ನ ವಶವಲ್ಲ, ಭೋಗಾದಿ ಭೋಗಂಗಗಳು ಸಂಗಯ್ಯನ ಅಧೀನವಾಗಿ.
ಅಂದರೆ ನಿಮಗೇನು ಬರಬೇಕು ಏನು ಆಗಬೇಕು ಅದೆಲ್ಲ ಆ ಭಗವಂತನ ಇಚ್ಛೆ. ಆದ್ದರಿಂದ ಅಯ್ಯೋ ಇದು ಹಿಂಗಾಗಬೇಕಾಗಿತ್ತು ರೀ, ಅದು ಹಂಗಾಗಬೇಕಾಗಿತ್ತು ರೀ, ಅದು ಹಿಂಗಾಯ್ತು ರೀ, ಇದು ಲಟ್ ಆಯ್ತು ರೀ, ಇದು ಲಿಗಾಡ್ ಆಯ್ತು ರೀ, ಅದು ಬೇಡ. ನಾವು ಮಾಡೋ ಕೆಲಸನ ಸತ್ಯಶುದ್ಧವಾಗಿ ಮಾಡೋಣ. ಉಳಿದಿದ್ದು ಬರೋದೆ ಬಿಡೋದೆಲ್ಲ ಆ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ಅದು ಕೊಡ್ತಾನೆ ಅನ್ನೋದಕ್ಕೆ ಹೇಗೆ ಅಂತಂದರೆ ಬಸವಣ್ಣನವ್ರು ಹೇಳ್ತಾರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ, ಸಿರಿ ಎಂಬುದ ಮರೆತು ಪೂಜಿಸು, ನಮ್ಮ ಕೂಡಲ ಸಂಗಮ ದೇವರ ಆ ಸಂಸಾರ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ನಮ್ಮ ಹುಟ್ಟು ಅನಿಶ್ಚಿತ, ಸಾವು ಖಚಿತ, ಗಾಳಿಯಲ್ಲಿ ಹಾರಾಡುವಂಥ ದೀವಟಿಗೆ ನಮ್ಮ ಬದುಕು. ಅದು ಯಾವಾಗ ಹಾರು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಆದರೆ ಅದು ಹಾರಿ ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಾವು ಸಂತೆಗೆ ಬಂದಿದ್ದ ಜನರ ಥರ ಸಂಪತ್ತಿನ ಹಿಂದೆ ಹೋಗ್ತೀವಿ. ಲಾಭ ನಷ್ಟ ಮಾಡಿಕೊಂಡು ಸಂತೆಗೆ ಬಂದಿದ್ದ ಜನ ಹೇಗೆ ಹೋಗ್ತಾರೋ ಹಾಗೆ ಆ ಸಂಪತ್ತು ಇವತ್ತು ಬರುತ್ತೆ, ನಷ್ಟ ಆದಾಗ ಕೊಟ್ಟೋಗುತ್ತೆ. ಇವತ್ತು ಸಾವುಕಾರ ಆಗ್ತೀವಿ, ನಾಳೆ ಬಡವರಾಗ್ತೀವಿ. ನಮ್ಮಲ್ಲಿ ಇರೋ ಧನ ಯಾವುದು ಅಂದರೆ ಆ ಜ್ಞಾನರತ್ನ ಮಾತ್ರ. ನಾವು ನಮ್ಮ ಬದುಕಿನಲ್ಲಿ ಏನು ತುಂಬಿಕೊಂಡ್ವಿ ಬಂಡೆಯಲ್ಲಿ ಅನ್ನೋದಕ್ಕಿಂತಲೂ ಸಮಾಜಕ್ಕೆ ಏನು ಕೊಟ್ಟಿವಿ ಅನ್ನೋದು ಮುಖ್ಯ. ನಮಗೆ ಸಿದ್ಧಗಂಗಾ ಶ್ರೀಗಳು ಏನು ಹೇಳ್ತಾರೋ ಅದೇ ನಮಗೆ ಶ್ರೀರಕ್ಷೆ, ಅದೇ ನಮಗೆ ಗುರು ರಕ್ಷೆ ಅಂತ ಹೇಳ್ತಾ ಕೊನೆಯದಾಗಿ ನಾವು ಸಮಾಜಕ್ಕೆ ಹೇಗೆ ಕೊಡಬೇಕು ಅನ್ನೋದನ್ನು ಕಲಿಬೇಕು ಅಂದರೆ ಅಕ್ಕ ಮಹಾದೇವಿಯಿಂದ ಕಲಿಬೇಕು. ಸಮರ್ಪಣಾ ಭಾವದಿಂದ ಕೊಡಬೇಕು. ಆ ಸಮರ್ಪಣಾ ಭಾವನೆ ಹೇಗಿರಬೇಕು ಅನ್ನಕ್ಕೆ ಅಕ್ಕನ ಒಂದು ಕೊನೆಯ ವಚನ, ಕಾಯಮೀಸಲಾಗಿ ನಿನಗರ್ಪಿತವಾಯಿತು, ಕರ್ಣ ಮೀಸಲಾಗಿ ನಿನಗರ್ಪಿತವಾಯಿತು, ಆನಂದರಿಯನಯ್ಯ ಇದ್ದ ಸ್ಥಳಕ್ಕೆ ಹೋಗಬೇಕು ಅಂತ ಭಾಳ ಆಸೆ ಪಟ್ಕೊಂಡು ಹೋದೆ, ಯಾರೂ ನನ್ನ ಜೊತೆಗೆ ಬರಲಿಲ್ಲ. ಅಲ್ಲಿ ಏನ್ರಿ ಮನುಷ್ಯನೆತ್ರ ಹುಲ್ಲು ಬೆಳೆದದಂತ, ಹುಲ್ಲಿನೊಳಗೆ ಹುಲಿ ಅದವರಂತ ಒಬ್ರಂದ್ರು. ಆದರೆ ನಾನು ಒಬ್ಬಳೇ ಹೋದೆ. ನನ್ನ ಜೊತೆಗೆ ಬಂದಂಥ ದಾರಿ ತೋರ್ಸೋಕ್ಕೆ ಆ ಅಂಬಿಗನವನು ಒಬ್ಬನು, ಅದ್ರ ಜೊತೆಗೆ ಅಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಪುರೋಹಿತ. ನಾವು ಮೂರೇ ಜನ ಹೋದ್ವಿ. ಅದು ಏನು ಅದ್ಭುತವಾದಂಥದ್ದು, 11 ಕಿಲೋಮೀಟ್ರ್ ನೀರಿನಲ್ಲಿ ಹೋಗಬೇಕು, 5 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು, 2 ಕಿಲೋಮೀಟ್ರ್ ಬಟ್ಟ ಬಯಲು. ಕೆಳಗಡೆ ಇಳಿದಾಗ ಅಕ್ಕ ಮಹಾದೇವಿಯ ಐಕ್ಯವಾದಂಥ ಸ್ಥಳ, ಅದ್ಭುತವಾದಂಥ ನೀರು ಸುರಿತಾ ಇದೆ. ಆ ಇದರಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಅದು ಅದ್ಭುತ. ಆದ್ದರಿಂದ ಅಕ್ಕ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಹೇಗೆ ಬೆಟ್ಟ ಹೋಗಿರ್ಬೋದು, ಆದರೆ ನಮ್ಮವರು
ಹುಲಿ ಅದಾವ್ರಂತ್ರಿ, ಕರಡಿ ಅದಾವಂತ್ರಿ, ನಕ್ಸಲೈಟ್ಸ್ ಅದಾವ್ರಿ ಅಂತ ಹೆದರ್ತಾರೆ. ಆಕೆಗೆ ಯಾವ ಭಯನೂ ಇರಲಿಲ್ಲ. ನಿರ್ಭಯ ಅಂದರೆ ಶರಣರು ಅಂತಂದರೆ ನಿರ್ಭಯರು. ಸತ್ಯ ಶುದ್ಧ ಕಾಯಕ ಮಾಡಿ ಆ ಶಿವನಿಗೆ ಬಿಟ್ಟು ಎಲ್ಲವನ್ನೂ ಸಮರ್ಪಣೆಗೊಂಡಿದಂಥ ಅಕ್ಕ ಮಹಾದೇವಿ ನಮಗೆ ಆದರ್ಶವಾಗಬೇಕು. ಅವಳಂತೆ ವೈರಾಗ್ಯಗಳು ಆಗದೆ ಇದ್ದರೂ ಕೂಡ ಭಕ್ತಿ ಮಾರ್ಗದಲ್ಲಿ ಅವಳು ಹಾಗೆ ನಡಿಬೋದು. ಅಕ್ಕ ನಾಗಮ್ಮ ತನ್ನ ಗಂಡ, ತನ್ನ ತಮ್ಮ, ತಮ್ಮನ ಹೆಂಡತಿ, ತನ್ನ ಸ್ವಂತ ಮಗ ಚನ್ನ ಬಸವಣ್ಣ ಎಲ್ಲರೂ ಐಕ್ಯ ಆದರೂ ಕೂಡ ತಾನು ಕೈಯಲ್ಲಿ ಶಿವಲಿಂಗ ಹಿಡಿದಿದ್ದ ಕೈಯಲ್ಲಿ ಕತ್ತಿ ಡಾಲಿ ಹಿಡಿದು ಇಡೀ ವಿಶ್ವದಲ್ಲೇ ಸಾಹಿತ್ಯವನ್ನು ಉಳಿಸಲಲ್ಲು ಯುದ್ಧ ಮಾಡದಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಅಕ್ಕ ನಾಗಮ್ಮ ಮಾತ್ರ. ನನ್ನ ಮಾತನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿಗಳು. ಬಸವಲಿಂಗ